ಕೇಂದ್ರದಲ್ಲಿ ವೈಟ್ ಪೇಪರ್ ವರ್ಸಸ್ ಬ್ಲ್ಯಾಕ್ ಪೇಪರ್, ಕೇಂದ್ರದ ವಿರುದ್ಧ ಬ್ಲ್ಯಾಕ್ ಪೇಪರ್ ಅನ್ನ ಬಿಡುಗಡೆ ಮಾಡ್ತಿದ್ದಂತೆ ಕಾಂಗ್ರೆಸ್. ಇವತ್ತು ನೋಡ್ತಾ ಇದ್ವಿ, ಬ್ಲ್ಯಾಕ್ ಪೇಪರ್ ಅನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಕೇಂದ್ರದ ವಿರುದ್ಧ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಶ್ವೇತ ಪತ್ರವನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ, ಹಾಗಿದ್ರೆ ಶ್ವೇತ ಪತ್ರ ಅಂದ್ರೇನು, ಬ್ಲ್ಯಾಕ್ ಪೇಪರ್ ಅಂದ್ರೇನು? ಈ ರೀತಿಯಾಗಿ ಬ್ಲ್ಯಾಕ್ ಪೇಪರ್ ಅಂತಕ್ಕಂಥದ್ದು ಹೊಸದಾಗಿ ಹುಟ್ಟಿರುವಂಥದ್ದು, ಆ ಮುಂಚಿತವಾಗಿ ಕೂಡ ಇತ್ತ? ಹೀಗೆ ಸಹಜವಾಗಿ ಪ್ರಶ್ನೆ ಮೂಡೇ ಮೂಡುತ್ತೆ. ಶ್ವೇತ ಪತ್ರ ಅಥವಾ ವೈಟ್ ಪೇಪರ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ರೀತಿಯಿಂದ ಸಂಪೂರ್ಣ ಮಾಹಿತಿ, ಅಧಿಕೃತ ಮಾಹಿತಿಯನ್ನು ಒಳಗೊಂಡಿರತಕ್ಕಂಥ ಕಾಗದ ಪತ್ರ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಬ್ಲ್ಯಾಕ್ ಪೇಪರ್ ಅಂತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ತನ್ನ ಕಡೆಯಿಂದ ಪ್ರತಿಭಟನಾತ್ಮಕ ರೂಪದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಅದನ್ನು ಇವತ್ತು ಖರ್ಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಬೆಳಗ್ಗೆ ಇವತ್ತು ಸಂಸತ್ ಅಧಿವೇಶನ ಶುರುವಾಗ್ತಿದ್ದಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಮೊದಲು ಮೋದಿ ಭಾಷಣಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಪೇಪರನ್ನು ಬಿಡುಗಡೆ ಮಾಡಿತ್ತು ಕಾಂಗ್ರೆಸ್. ಆ ಬ್ಲ್ಯಾಕ್ ಪೇಪರ್ನಲ್ಲಿ ಏನಿತ್ತು? ಕೇಂದ್ರ ಸರ್ಕಾರ ಅನ್ಯಾಯವನ್ನು ಮಾಡಿದೆ, 10 ವರ್ಷಗಳ ಕಾಲ ಅದು ಯಾವ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡಿದೆ, ಯಾವ ರೀತಿಯಾಗಿ ಹಣವನ್ನು, ಯಾರಿಗೆ ಎಷ್ಟು ಹಣವನ್ನು, ಅನುದಾನವನ್ನು ಕೊಟ್ಟಿದೆ ಮುಂತಾದ ವಿವರಗಳನ್ನು ಇವತ್ತು ಕಾಂಗ್ರೆಸ್ ಬಿಡುಗಡೆ ಮಾಡಿತ್ತು. ಅದನ್ನು ಅದೇ ಆರೋಪವನ್ನು ನಿರಂತರವಾಗಿ ಈಗ ಸದ್ಯದ ಮಟ್ಟಿಗೆ ಇಂಡಿ ಒಕ್ಕೂಟ ಅಥವಾ ಕಾಂಗ್ರೆಸ್ ಎರಡು ಇಬ್ಬರೂ ಕೂಡ ಮಾಡ್ತಾ ಬರೋ ಅಂತ ಇರೋದು ಒಂದು ಕಡೆಯಿಂದ. ಮತ್ತೊಂದು ಕಡೆ ನೋಡಿದರೆ ಕೇಂದ್ರ ಸರ್ಕಾರ ಇವತ್ತು ವೈಟ್ ಪೇಪರನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ. ಹಾಗಿದ್ರೆ ವೈಟ್ ಪೇಪರ್ ಅನ್ನ ಬಿಡುಗಡೆ ಯಾಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ? ಸಾಮಾನ್ಯವಾಗಿ ನೀವು ಕೂಡ ಗಮನಿಸಿರ್ತೀರ ವೀಕ್ಷಕರೇ, ಏನಂದ್ರೆ ವಿಪಕ್ಷಗಳು ಆಡಳಿತ ಪಕ್ಷವನ್ನು ಆಗ್ರಹ ಮಾಡ್ತಾ ಇರ್ತವೆ, ನಿಮಗೆ ದಮ್ ಇದ್ರೆ ನೀವು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಿ, ನೀವು ವೈಟ್ ಪೇಪರ್ ಅನ್ನ ಬಿಡಿ ಅಂತ. ಆದ್ರೆ ಈ ಬಾರಿ ಆಡಳಿತ ಪಕ್ಷವೇ ಸ್ವತಃ ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಆ ಮೂಲಕವಾಗಿ ಕಾಂಗ್ರೆಸ್ ಮತ್ತೆ ಯುಪಿಎವನ್ನ ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಇನ್ನು ಕೆಲವು ಸಮಯದಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಬಗ್ಗೆ ನಿರ್ಮಲಾ ಸೀತಾರಾಮನ್ ಮಾತನಾಡ್ತಾರೆ ಸಂಸತ್ನಲ್ಲಿ, ವೈಟ್ ಪೇಪರನ್ನು ಮಂಡಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಅವ್ರು ಮಾಡ್ತಿದ್ದಾಗೆ ನಿಮಗೆ ಇದರ ಬಗ್ಗೆ ನೇರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.